ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಸ್ ಪಿ ಅವರು ಮತ್ತು ಸಿ ಇ ಅವರು ಏನು ಫ್ಲಡ್ ಅಫೆಕ್ಟೆಡ್ ವಿಲೇಜಸ್ ಬೈ ಚಾನ್ಸ್ ಇನ್ನೂ ಜಾಸ್ತಿ ನೀರು ಬಂದರೆ ಯಾವುದ್ಯಾವುದು ಸಂಭಾವ್ಯ ಫ್ಲಡ್ ಅಫೆಕ್ಟೆಡ್ ಆಗಬಹುದು ಅದನ್ನು ವೀಕ್ಷಣೆಗೆ ಬಂದಿದ್ದೆವು. ಮತ್ತು ಎಲ್ಲ ಕಾಳಜಿ ಕೇಂದ್ರಗಳನ್ನು ನಾವು ನೋಡೋಕ್ಕೆ ಬಂದಿದ್ವಿ. ಈಗಾಗಲೇ ಅಂಕಲಿಗೆ ಕಾಳಜಿ ಕೇಂದ್ರ ಏನು 2019 ನಾವು ಕಾಳಜಿ ಕೇಂದ್ರ ಮಾಡಿದ್ವಿ, ಅಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿದ್ದೇವೆ. ಇವತ್ತು ನಮಗೆ ಕಲ್ಲೋಳು ಬ್ಯಾರೇಜಿಂದ 112,000 ಕ್ಯೂಸೆಕ್ ನೀರು ಬರ್ತಾ ಇದೆ. ರಾಜಾಪುರ ಬ್ಯಾರೇಜ್ದಿಂದ 88,500 ಕ್ಯೂಸೆಕ್ ನೀರು ಬರ್ತಾ ಇದೆ. ಮತ್ತು ದೂಧಗಂಗಾದಿಂದ 23,760 ಕ್ಯೂಸೆಕ್ ಬರ್ತಾ ಇದೆ. ಸೊ 112,260 ಕ್ಯೂಸೆಕ್ ನಮಗೆ ಕಲ್ಲೋಳು ಬ್ಯಾರೇಜಿಂದ ಬರ್ತಾ ಇದೆ. ಅಲರ್ಟ್ ಲೆವೆಲ್ಲು 240,000 ಕ್ಯೂಸೆಕ್ಸ್ ಇದ್ದರೆ ಅಲರ್ಟ್ ಇದೆ. 290,000 ಹೆಚ್ಚು ಕ್ಯೂಸೆಕ್ ನೀರು ನಮಗೆ ಮಹಾರಾಷ್ಟ್ರದಿಂದ ಮತ್ತು ಈ ಕಲ್ಲೋಳು ಬ್ಯಾರೇಜ್ಗೆ ಬಂದರೆ ಅದು ಡೇಂಜರ್ ಮಾರ್ಕ್. ಸೊ ಡೇಂಜರ್ ಮಾರ್ಕ್ಗೆ ಇವತ್ತು ಏನು ನೀರು ಹರಿದು ಬರ್ತಾ ಇದೆ ಅದು 38% ಇದೆ. ಸೊ ಇವಾಗ ಏನು ಅಲರ್ಟ್ ಲೆವೆಲ್ ಅಂತ ಅನ್ನೋಕ್ಕೆ ಆಗಲ್ಲ. ಏನು ಇರಿಗೇಷನ್ ಡಿಪಾರ್ಟ್ಮೆಂಟು ಮತ್ತು ಏನು ಸೆಂಟ್ರಲ್ ವಾಟರ್ ಕಮಿಷನ್ದು ಇದೆ. ಸೊ ಡೇಂಜರ್ ಮಾರ್ಕು ಕೂಡ ಇಲ್ಲ. ಬಟ್ ಮುಂದಿನ ಆಮೇಲೆ ಕೊಯ್ನಾ ಡ್ಯಾಮಲ್ಲಿ ಕೂಡ ಬರೀ 38% ಮಾತ್ರ ಡ್ಯಾಮ್ ಫಿಲ್ ಆಗಿದೆ. ಇವಾಗ ಮಹಾರಾಷ್ಟ್ರದಿಂದನೂ ಕೂಡ ಯಾವುದು ಡ್ಯಾಮ್ನಿಂದ ನೀರು ಬಿಡ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಈ ವಾರದಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಬಟ್ ಮುಂದಿನ ವಾರದಲ್ಲಿ ಎಲ್ಲ ಡ್ಯಾಮ್ಗಳೇನಾದರೂ ಫುಲ್ಲಾಗಿ ಅವರೂ ಬಿಟ್ಟರೆ, ಸೊ ಅವಾಗ ನಮಗೆ 290,000 ಜಾಸ್ತಿ ನೀರು ಬಂದರೆ ಅವಾಗ ಸಮಸ್ಯೆ ಆಗಬಹುದು. ಆವಾಗ ನಾವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲೆಲ್ಲಿ ನಾವು ಕಾಳಜಿ ಕೇಂದ್ರಗಳನ್ನು ತೆಗೆದುಕೊಳ್ಳಬೇಕು, ಆಮೇಲೆ ಜನ ಜಾನುವಾರುಗಳಿಗೆ ಎಲ್ಲಿ ನಾವು ರಕ್ಷಣೆ ಮಾಡಬೇಕು, ಅದು ನಾವು ಎಲ್ಲ ಇಡೀ ನಾವು ಎಸ್ ಪಿ ಅವರು ಮತ್ತು ಸಿ ಅವರು ನೋಡಿಕೊಂಡು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲ ನೋಡಲ್ ಅಧಿಕಾರಿಗಳನ್ನು ನಾವು ನೇಮಕ ಮಾಡಿದ್ದೇವೆ. ಅವರಿಗೆ ನಾವು ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ಮತ್ತು ಕಾಗವಾಡ, ಅಥಣಿ, ರಾಯಬಾಗ, ಕುಡುಚಿ, ಗೋಕಾಕ್ ಎಲ್ಲ ತಾಲೂಕುಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಮೊನ್ನೆ ಕೂಡ ನಾವು ನಿಪ್ಪಾಣಿ ಮತ್ತು ವೇದಗಂಗಾ ದೂಧಗಂಗಾ ನದಿಗಳನ್ನು ಕೂಡ ನೋಡಿದ್ದೇವೆ. ಇವಾಗ ಏನು ಗಾಬರಿ ಆಗೋದು ಬೇಕಾಗಿಲ್ಲ. ಬಟ್ ಆದರೂ ಕೂಡ ನಿಮ್ಮ ನಿಮ್ಮ ಸುರಕ್ಷಿತ ಸ್ಥಳಗಳಲ್ಲಿ ತಾವು ಇರಿ. ಆಮೇಲೆ ಸರ್ಕಾರ ಈಗಾಗಲೇ ಹೆಚ್ಚುವರಿ ಪರಿಹಾರವನ್ನು ಕೂಡ ಏನು ಮನೆಗಳಿಗೆ ನೀರು ನುಗ್ಗಿದರೆ 10,000 ಮತ್ತು ಕಂಪ್ಲೀಟ್ ಮನೆಗಳು ಬಿದ್ದರೆ 5,00,000 ಅದು ನಿನ್ನೆ ಹೊಸದಾಗಿ ಒಂದು ಪರೀಕ್ಷಿತ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪರಿಹಾರವನ್ನು ಹಾಕಿ ಅದನ್ನು ಕೂಡ ಆದೇಶ ಮಾಡಿದ್ದಾರೆ. ನಮ್ಮ ಎಲ್ಲ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಜೂನ್ ಮತ್ತು ಜುಲೈ ಎರಡೂ ತಿಂಗಳು ಸೇರಿ ಇಲ್ಲಿವರೆಗೂ 317 ಮನೆಗಳು ಬಿದ್ದಿದೆ. ಅದರಲ್ಲಿ ಸ್ವಲ್ಪ ಅಂದರೆ ರಿಪೋರ್ಟ್ ಆಗಿರೋದು. ಸೊ ಅದರಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಹೋಗಿ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಅದನ್ನು ನಾವು